ಎಸ್ ಉಗ್ರಪ್ಪ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ. ಸೊ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಕೂಡ ಸಾಕಷ್ಟು ರಣತಂತ್ರವನ್ನ ಮಾಡಿದ್ರು. ಸೊ ಇದೀಗ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಶರಣು ಹಂಪಿ ಜೊತೆ ಶ್ರೀರಾಮುಲು ಇದ್ದಾರೆ. ಗೋಹೆಡ್ ಶರಣು ಹಂಪಿ, ಏನೆಲ್ಲ ಪ್ರಚಾರ ತಂತ್ರಗಳನ್ನ ಮಾಡಿದ್ರಂತೆ ಶ್ರೀರಾಮುಲು, ಮಾತಾಡಿಸಿ. ಬಳ್ಳಾರಿಯಲ್ಲಿ ಡಿಕೆಶಿ ತಂತ್ರಗಳಿಗೆ ಶ್ರೀರಾಮುಲು ಅವರ ಪ್ರತಿತಂತ್ರ ಈ ಬಾರಿ ವರ್ಕೌಟ್ ಆಗಿದೆ. ಕಳೆದ 6 ತಿಂಗಳ ಹಿಂದೆ 2.5 ಲಕ್ಷ ಲೀಡ್ ಇಂದ ಕಾಂಗ್ರೆಸ್ ಗೆದ್ದಿತ್ತು, ಆದ್ರೆ ಈ ಬಾರಿ 50,000 ಲೀಡ್ ಇಂದ ಬಿಜೆಪಿ ಗೆಲ್ಲಕ್ಕೆ ಕಾರಣ ಏನಂತ ಹೇಳಲಿಕ್ಕೆ ಸ್ವತಃ ಶ್ರೀರಾಮುಲು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತೇಳಿ, ಸರ್ 6 ತಿಂಗಳ ಹಿಂದೆ ಅಷ್ಟೇ 2.5 ಲಕ್ಷದಿಂದ ನೀವು ಸೋತಿದ್ರಿ, ಈ ಸರಿ 40,000ಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತಾ ಇದ್ರಿ, ಏನ್ ಸರ್ ಇದು ರೀಸನ್? ನೋಡ್ರಿ, ಬಳ್ಳಾರಿ ಜಿಲ್ಲೆಯ ಜನರು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು, ನಾವು ಮುಂಚೆಯಿಂದ ಕೂಡ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕಂತ ಘೋಷಣೆಗಳನ್ನು ಹೇಳ್ಕೊಂತ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಜನರು ಅದು ಒಪ್ಪಿದ್ದಾರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿಗಳು ಆಗಬೇಕಾದ್ರೆ ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ಲಿಸಬೇಕನ್ನಂತ ಒಮ್ಮತದ ತೀರ್ಮಾನದಿಂದ ಇವತ್ತು ದೇಶದಲ್ಲಿದ್ದಂಥ ಜನರು, ನನ್ನ ಬಳ್ಳಾರಿ ಜಿಲ್ಲೆ ಜನರು ರಾಮ್ಲೂರ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ದೇವೇಂದ್ರಪ್ಪ ಗೆಲ್ಸಂತ ಕೆಲಸ ಮಾಡಿದ್ದಾರೆ. ಈಗ ಪ್ರತಿ ಸಾರಿನೂ ಕೂಡ ಡಿಕೆಶಿ ತಂತ್ರಗಳು ಏನು ಯಶಸ್ವಿ ಆಗ್ತಿದ್ವು, ಈ ಸಾರಿ ಯಾಕೆ ಯಶಸ್ವಿ ಆಗಲಿಲ್ಲ? ನಿಮ್ಮ ಪ್ರತಿ ತಂತ್ರಗಳು ಯಶಸ್ವಿ ಆದ್ವಾ? ನೋಡ್ರಿ, ಕರ್ನಾಟಕದಲ್ಲಿ 2 ಜೋಡೆತ್ತುಗಳು ಸೇರಿದಾವೆ. ಆ 2 ಜೋಡೆತ್ತುಗಳು ಅಂದ್ರೆಗಿನ ಇದಕ್ಕಿಂತ ಮುಂಚೆ ಜೋಡೆತ್ತುಗಳು ಜಗಳ ಆಡ್ಕೊಂತಿದ್ವು. ಡಿಕೆ ಶಿವಕುಮಾರ್ ಅವರು ಮತ್ತು ನಂತರ ಕುಮಾರಸ್ವಾಮಿ 2 ಜೋಡೆತ್ತುಗಳು ಸೇರಿ ಇವತ್ತು ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ, ವಿಫಲವಾಗಿದೆ. ಜೊತೆಲಿ ಎಲ್ಲೋ ಒಂದು ಕಡೆ ಈ 2 ಜೋಡೆತ್ತುಗಳು ಯಾವ್ದೊಂದು ಮಠಮಾನ್ಯವನ್ನು ನೋಡ್ಕೋಬೇಕಾಗುತ್ತೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿದ್ದಂತಹ ಜನರು ಮೈತ್ರಿ ಪಕ್ಷವನ್ನು ತಿರಸ್ಕಾರ ಮಾಡಿದಾರ, ಸನ್ಮಾನ್ಯ ನರೇಂದ್ರ ಮೋದಿ ಜನ ಒಪ್ಕೊಂಡಿದಾರ. ಇವತ್ತು ಕರ್ನಾಟಕದಲ್ಲಿ ಕೂಡ ಒಂದು ರೀತಿ ಒಳ್ಳೆ ವಾತಾವರಣ ಆಗಬೇಕನ್ನಂತ ಉದ್ದೇಶದಿಂದ ಈ ರೀತಿ ನಮಗೆ ಜನಾದೇಶವನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲೂ ಕೂಡ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮೋದಿ ಅಲೆನಾ ಇದು ಮೋದಿ ಸುನಾಮಿನಂತೆ? ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಷ್ಟಿಷ್ಟಾದ್ರೂ ಏನು ಸ್ಥಾನಗಳು ಬರ್ತದೆ ಅನ್ನುವಂತ ನಿರೀಕ್ಷೆಗಳಿತ್ತು. ಜೆಡಿಎಸ್ ಕೂಡ ಇಲ್ಲಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ಏನ್ ಹೇಳ್ತದ್ರು? ನೋಡ್ರಿ, ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರದು ಒಂದು ಅಲೆ ಇದೆ, ಒಪ್ಕೊಳ್ಳೇಬೇಕು ಯಾರಾದ್ರೂ ಕೂಡ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡಂತ ನಾಯಕ ಬೇಕಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಆದ ನಂತರ ಕೂಡ ಎಲ್ಲ ಸಂವಿಧಾನ ಸೂತ್ರಗಳನ್ನು ಪ್ರತಿಯೊಬ್ಬ ಶೋಷಿತ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎಲ್ಲ ರೀತಿಯಲ್ಲಿ ಸರಿ ಮಾಡುವಂತ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ರು. ಹಂಗೆ ಒಟ್ಟಾರೆಯಾಗಿ ದೇಶದಲ್ಲಿ ನಾವೆಲ್ಲರೂ ಕೂಡ 2019 ಚುನಾವಣೆ ನಡೀತೀವಿ. ನಾವು 2019 ಚುನಾವಣೆ ಮುಂಚೆನೆ ಗೆದ್ದೀವಿ ಅಂತ ಹೇಳಿದ್ವಿ. ನಾವೆಲ್ಲ ಸಿದ್ಧತೆಗಳು 2024 ಚುನಾವಣೆಗಳೇ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. 100%ಗೆ 100% ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ, 24ರಲ್ಲಿ ಕೂಡ ನಡೆಯುವಂಥ ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿಜಿಯವರೇ ಪ್ರಧಾನಮಂತ್ರಿಗಳನ್ನ ಮಾತನ್ನು ಹೇಳಬೇಕಾಗುತ್ತೆ ನಾನು. ಸರ್, ಈಗ ಇಲ್ಲಿ ಏನು ಲೋಕಸಭೆಯಲ್ಲಿ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕಿಂತ ಅದರ ರಾಜ್ಯದ ಸ್ಥಿತಿ ಏನು ಸರ್? 23ರ ಫಲಿತಾಂಶ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ? ಅವ್ರಿಗೆ ಏನನ್ನ ಸ್ವಲ್ಪನ ಆಗಲಿ ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರಿಗಿನ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಯಾಕಂದ್ರೆ ಆಲ್ರೆಡಿ ಜನರು ಅವತ್ತಿನ ಸಂದರ್ಭದಲ್ಲಿ ಮ್ಯಾಂಡೇಟರಿಯನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ರು. ಎಲ್ಲ ಒಂದು ಕಡೆ ಮೈತ್ರಿ ಮಾಡಿಕೊಂಡು ಅವ್ರ ಸರ್ಕಾರ ರಚನೆ ಮಾಡಿದ ನಂತರ ಜನರು ತಿರಸ್ಕಾರ ಮಾಡಿದಂತ ಸರ್ಕಾರ, ಮುಖ್ಯಮಂತ್ರಿಗಳು ಏನು ಒಂದು